ಎಲ್ಲರಿಗೂ ನಮಸ್ಕಾರ ಶುಕ್ಲ ಪಕ್ಷ ಶುರುವಾಯಿತು ಬಿದಿಗೆ ಇವತ್ತು ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗಿದ ನಂತರ ಬಾಲಚಂದ್ರ ನಮಗೆ ದರ್ಶನವನ್ನು ಕೊಡ್ತಾನೆ ಆ ತಿಂಗಳ ಪ್ರತಿ ಶುಕ್ಲ ಪಕ್ಷದ ಬಿದಿಗೆಯಂದು ನಾವು ಚಂದ್ರನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಸೂರ್ಯನಂತೂ ಪ್ರತಿನಿತ್ಯ ನಾವು ನಮಸ್ಕಾರ ಮಾಡ್ತೀವಿ ಭೂಮಿ ಕಡೆಗೆ ಮುಖ ಮಾಡಿರುವ ಚಂದ್ರಮಂಡಲದ ಮೇಲೆ ಸುಮಾರು ಹದಿನೈದು ದಿನಗಳ ಕಾಲ ಕತ್ಲೆ ಇರುತ್ತೆ ಹದಿನೈದು ದಿನ ಕಾಲ ಬೆಳಕಿರುತ್ತೆ ಆದ್ದರಿಂದ ಚಂದ್ರಮಂಡಲದ ಮೇಲೆ ಒಂದು ರಾತ್ರಿ ಮತ್ತು ಒಂದು ಹಗಲು ಭೂಮಂಡಲದ ಮೇಲಿನ ಒಂದು ತಿಂಗಳಿಗೆ ಸಮಾನ ಅದು ಸೊ ಪ್ರತಿ ಶುಕ್ಲ ಬೀದಿಗೆ ಅಂದರೆ ಶುಕ್ಲ ಪಕ್ಷ ಬೀದಿಗೆ ದಿನ ಚಂದ್ರನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಆ ದಿನ ನಮಸ್ಕಾರ ಮಾಡಿದ್ರೆ ನಾವು ಚಂದ್ರನಿಗೆ ಪ್ರತಿದಿನವೂ ನಮಸ್ಕಾರ ಮಾಡಿದಷ್ಟು ಒಂದು ಫಲ ಸಿಗುತ್ತೆ ಅಂತ ಬಿದಿಗೆ ಚಂದ್ರನ ನಮಸ್ಕಾರ ಮಾಡುವಾಗ ಸಂಭೂತ ಲಕ್ಷ್ಮ್ಯಾ ಸಹಸಹೋದರ ಅತ್ರಿ ಸಮ್ಭೂತ ಬಾಲಚಂದ್ರ ನಮೋಸ್ತು ತೇ ಅಂತ ಸಂಭೂತ ಲಕ್ಷ್ಮ್ಯಾ ನೇತ್ರ ಅತ್ರಿನೇತ್ರಭೂತ ಬಾಲಚಂದ್ರ ನಮೋಸ್ತುತೆ ಅಂತ ಕ್ಷೀರೋ ದಾರಣವ ಸಂಭೂತ ಅಂದರೆ ಕ್ಷೀರ ಸಾಗರದಲ್ಲಿ ಜನಿಸಿದವನೇ ಲಕ್ಷ್ಮ್ಯಾ ಸಹಸಹೋದರ ಲಕ್ಷ್ಮಿಯ ಸಹೋದರನೇ ಮಹಾಲಕ್ಷ್ಮಿಯ ಸಹೋದರನೇ ಅತ್ರಿ ನೇತ್ರ ಸಮುದ್ಭೂತ ಅತ್ರಿ ಮುನಿಯ ವಂಶದಲ್ಲಿ ಜನಿಸಿದವನೇ ಅಥವಾ ಅತ್ರಿಯ ನೇತ್ರಗಳಿಂದ ಕಣ್ಣುಗಳಿಂದ ಜನಿಸಿದವನೇ ಬಾಲಚಂದ್ರನೇ ನಿನಗೆ ನಮಸ್ಕಾರ ಬಾಲಚಂದ್ರ ನಮೋಸ್ತುತೆ ಅಂತ ಹೀಗೆ ಚಂದ್ರನನ್ನು ಸ್ತುತಿಸಿ ನಮಸ್ಕರಿಸಿದ ನಂತರ ಅನೇಕರು ಒಂದು ನೂಲಿನ ಎಳೆ ತಗೊಳ್ತಾರೆ ಹಸಿದಾರ ಇರುತ್ತಲ್ಲ ದೇವರ ಪೂಜೆಗೆ ಮನೆಯಲ್ಲಿ ಅದು ಇಲ್ಲದೆ ಹೋದರೆ ಹತ್ತಿಯಿಂದ ಒಂದು ಮಾ ಬತ್ತಿಯನ್ನು ಮಾಡಿ ಅದನ್ನು ಹಾಲಿನಲ್ಲಿ ನೆನೆಸಿ ಚಂದ್ರನಿಗೆ ಸಮರ್ಪಿಸ್ತಾರೆ ಅದು ಕೂಡ ಒಂದು ಸಂಪ್ರದಾಯ ಇದೆ ಅದಕ್ಕೆ ಇದನ್ನು ಚಂದ್ರನಿಗೊಂದು ನೂಲಿನ ಎಳೆ ಅಂತ ಒಂದು ಲೋಕದ ಉಕ್ತಿ ಚಂದ್ರನಿಗೊಂದು ನೂಲಿನೆಳೆ ಅಂತ ಹಾಲಿನಿಂದ ಹುಟ್ಟಿದ ಚಂದ್ರನಿಗೆ ಹಾಲಿನಲ್ಲಿ ಅದ ವಸ್ತ್ರವನ್ನು ಸಮರ್ಪಿಸೋದು ಹತ್ತಿ ವಸ್ತ್ರವನ್ನು ಸಮರ್ಪಿಸಿದಂತೆ ಅಂತ ಒಂದು ಸಂಪ್ರದಾಯ ಇದು ಅದಕ್ಕೆ ಶುಕ್ಲ ಪಕ್ಷ ಬಿದಿಗೆ ದಿನ ಚಂದ್ರನಿಗೆ ನಮಸ್ಕಾರ ಮಾಡೋಕ್ಕಾಗಿಲ್ಲಪ್ಪ ಮರ್ತು ಹೋಗ್ಬಿಟ್ವಿ ಅಂತ ಹೇಳಿದ್ರೆ ತದಿಗೆ ದಿನನಾದರೂ ನಮಸ್ಕಾರ ಮರುದಿನ ಅದು ನಮಸ್ಕಾರ ಮಾಡ್ಕೊಳ್ಬೋದು ಅಥವಾ ಚೌತಿ ಪಂಚಮಿ ಅಂದರೆ ಉದಯಿಸ್ತಿರುವ ಚಂದ್ರ ಅಲ್ವಾ ಅವನಿಗೆ ಯಾವತ್ತಾದರೂ ಸರಿ ಐದು ದಿನಗಳು ನಮಸ್ಕಾರ ಮಾಡಬಹುದು ಅಂತ ಈ ಒಂದು ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಪಡೆದಿದ್ದು ಶ್ರೀಮತಿ ನಿರ್ಮಲ ರಾಜೇಶ್ ಅವರಿಂದ